ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತವೆ. ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಕನ್ನಡ ಚಿತ್ರರಂಗದ ದೇವರು ಎನ್ನುವುದಾಗಿ ಅಣ್ಣ ಅವರನ್ನ ಸುಮ್ಮನೆ ಕರೆಯುವುದಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಬಹುತೇಕ ಎಲ್ಲ ದಾಖಲೆಗಳು ಕೂಡ ಅಣ್ಣ ಅವರ ಹೆಸರಿನಲ್ಲಿ ಖಂಡಿತವಾಗಿ ಇರುತ್ತೆ. ಇಂದಿಗೂ ಕೂಡ ಪ್ರಸ್ತುತ ಎನಿಸುವಂತಹ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಸಮ್ಮಾನಗಳನ್ನು ಕೂಡ ನಟ ರಾಜ್ಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ನಿಜ ಜೀವನದಲ್ಲಿ ಕೂಡ ಅಭಿಮಾನಿಗಳನ್ನು ಅವರು ಹಿಂಬಾಲಿಸುವಂತೆ ಬದುಕಿದವರು ನಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ. ರಾಜ್ಕುಮಾರ್ ಅವರ ಹಲವಾರು ದಾಖಲೆಗಳು ಇವತ್ತು ನಾವು ಹೇಳಲು ಹೊರಟಿರುವ ದಾಖಲೆ ಕೂಡ ಶಾಮೀಲಾಗಿದ್ದು, ಅದನ್ನು ಇದುವರೆಗೂ ಯಾವುದೇ ಕನ್ನಡ ಚಿತ್ರರಂಗದ ನಟ ಮುರಿಯಲು ಸಾಧ್ಯವಾಗಿಲ್ಲ. ಹೌದು, ನಾವು ಹೇಳ ಹೊರಟಿರುವುದು 1968ರಲ್ಲಿ ಅಣ್ಣ ಅವರು ಒಂದೇ ವರ್ಷದಲ್ಲಿ ಅತ್ಯಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ದಾಖಲೆಯನ್ನು ಮಾಡಿದ್ರು. ಹೌದು, ಆ ವರ್ಷದಲ್ಲಿ ರಾಜ್ಕುಮಾರ್ ಅವರು ಭರ್ಜರಿ 19 ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಒಂದೇ ವರ್ಷದಲ್ಲಿ ಅತ್ಯಂತ ಹೆಚ್ಚು ಬಿಡುಗಡೆಯಾದ ಸಿನಿಮಾಗಳ ನಾಯಕ ಎಂಬುದಾಗಿ ದಾಖಲೆಯನ್ನು ನಿರ್ಮಿಸಿದರು. ಆದರೆ ಅದನ್ನು ಸರಿಗಟ್ಟಲು ಅವರೇ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದ ನಟಿ ಮಾಲಾಶ್ರೀ ಅವರು ಬರಬೇಕಾಯಿತು. ಹೌದು, ನಟಿ ಮಾಲಾಶ್ರೀ ಅವರು 90ರ ದಶಕದಲ್ಲಿ ನಾಯಕ ನಟರಿಗಿಂತಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದ್ದಂತಹ ನಟಿ. ಹೀಗಾಗಿ 1992ರಲ್ಲಿ ನಟಿ ಮಾಲಾಶ್ರೀ ಅವರು ಒಂದೇ ವರ್ಷದಲ್ಲಿ 19 ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಅಣ್ಣಾವರ ಸಾಧನೆಯನ್ನು ಸರಿಗಟ್ಟುತ್ತಾರೆ. ಆದರೆ ಇದುವರೆಗೂ ಕೂಡ ಅಣ್ಣಾವರ ಸಾಧನೆಗಳ ಹತ್ತಿರಕ್ಕೂ ಕೂಡ ಹಲವರು ಸ್ಟಾರ್ ನಟರಿಗೆ ಸುಳಿಯಲು ಸಾಧ್ಯವಾಗಿಲ್ಲ. ಕೇವಲ ಚಿತ್ರರಂಗದ ನಟರು ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಕೂಡ ಇಂತಹ ಅದೆಷ್ಟೋ ದಾಖಲೆಗಳನ್ನು ನಟ ರಾಜ್ಕುಮಾರ್ ಹೊಂದಿದ್ದಾರೆ ಎನ್ನುವುದು ಕನ್ನಡಿಗರೆಲ್ಲರಿಗೂ ಹೆಮ್ಮೆ ಪಡಬೇಕಾಗಿರುವ ವಿಚಾರ.